ಖಂಡಿತ ಮಾಡ್ಬೋದು. ಉಪೇಂದ್ರ ಅಂದ್ರೆ ನಿಜವಾಗ್ಲೂ ಅವರ ಆಲೋಚನೆಗಳು, ಅವ್ರ ನಿರ್ಧಾರಗಳು ತುಂಬಾ ವಿಶಿಷ್ಟವಾಗಿದೆ, ಮತ್ತೆ ಅವ್ರದೇ ಆದಂತ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ನಾನು ಕೂಡ ಅವ್ರ ಫ್ಯಾನ್ ಅಂತಾನೆ ಹೇಳ್ಬೋದು. ಸೊ ಒಂದು ಅವ್ರ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ, ರೀಚ್ ಆಗಿದ್ದಾರೆ. ಸೊ ಅವ್ರು ಹೇಳದ್ ಅವ್ರು ಹೇಳೋ ಮಾತನ್ನ ಕೇಳೋ ಅಂತ ಒಂದಷ್ಟು ಫಾಲೋವರ್ಸ್ ಇದ್ದಾರೆ. ಸೊ ನಾನಿನ್ನೂ ಬೆಳೆಯೋದಿದೆ. ನಿಮ್ಮ ಐಡಿಯಾ ಚೆನ್ನಾಗಿದೆ ಆ್ಯಕ್ಚುಲಿ, ಅದು ಸತ್ಯ ಕೂಡ. ದುಡ್ಡಿಲ್ಲ ಅಂದ್ರೆ ರಾಜಕಾರಣಕ್ಕೆ ಬರ್ಬೋದು, ಆದರೆ ಅದಕ್ಕೆ ಸಪೋರ್ಟ್ ಬೇಕಾಗಿರೋದು ಜನರದು. ಯಾಕಂದ್ರೆ ಒಂದು ಓಟಕ್ಕೆ 5,000 ಸಿಗುತ್ತೆ, ಅಥವಾ 3 ಪಕ್ಷ ಸೇರಿ 10,000 15,000 ಸಿಗ್ಬೋದು, ಅಥವಾ 20,000 ಸಿಗ್ಬೋದು ಅಂತ. ಯಾವುದೋ ಒಂದು 5,000 10,000 ಆಸೆಗೋಸ್ಕರ ಯಾವುದೋ ಪಕ್ಷಕ್ಕೆ ಓಟ್ ಹಾಕೋದನ್ನ ಬಿಟ್ಟು, ಯಾವ ಅಭ್ಯರ್ಥಿ ಇದ್ದಾರೆ, ಅವ್ರ ಹಿನ್ನೆಲೆ ಏನು, ಅವ್ರು ಏನು ಮಾಡಬಹುದು, ಅವ್ರನ್ನ ಗೆಲ್ಲಿಸಿದ್ರೆ ಮುಂದೆ ಅವ್ರ ಫ್ಯೂಚರಲ್ಲಿ ನಮ್ಮ ದೇಶಕ್ಕೆ, ದೇಶ ಬೇಡ, ನಮ್ಮ ರಾಜ್ಯ, ರಾಜ್ಯನೂ ಬೇಡ, ನಮ್ಮ ಜಿಲ್ಲೆ ಬೇಡ, ನಮ್ಮ ತಾಲೂಕು ಬೇಡ, ನಮ್ಮ ಏರಿಯಾ, ನಮ್ಮ ಏರಿಯಾಗೆ ಅವ್ರು ಏನು ಮಾಡೋದಕ್ಕೆ ಸಾಧ್ಯ ಇದೆ, ನಿಜವಾಗ್ಲೂ ಇವ್ರು ಕೆಲಸ ಮಾಡ್ತಾರಾ ಅನ್ನೋ ಒಂದು ಸಣ್ಣ ವಿವೇಚನೆಯಿಂದ ಮತ ಹಾಕೋದಾದರೆ ಖಂಡಿತ ದುಡ್ಡು ಬೇಕಾಗಿಲ್ಲ. ಆ್ಯಕ್ಚುಲಿ ದುಡ್ಡು ಬೇಡೇ ಬೇಡ. ಈ ಒಂದು ಏನು ಎಲೆಕ್ಷನ್ ಸಿಸ್ಟಮ್ ತರೋವಾಗ ದುಡ್ಡಿದ್ದವನಿಗೆ ಎಲೆಕ್ಷನ್ ಓಟ್ ಹಾಕಬೇಕು ಅನ್ನೋ ಯಾವ ಒಂದು ಇದಿಟ್ಕೊಂಡು ತಂದಿಲ್ಲ ಅವರು ಅಲ್ವಾ. ಬಟ್ ಏನು ಮಾಡೋಕ್ಕಾಗಲ್ಲ, ಕಾಲ ಬದಲಾಗ್ತಾ ಇದೆ, ಎಲ್ಲವೂ ದುಡ್ಡಿನ ಮೇಲೆ ನಿಂತಿದೆ ಇವತ್ತು ಪ್ರಪಂಚ. ಯಾವ ಪಕ್ಷಕ್ಕೆ ಹೋಗೋದು ನಿಮಗೆ ಆಸೆ ಇದೆ? ಇದು ಮತ್ತೆ ಇದು ನೆನಪು.